ಎಲ್ಲರಿಗೂ ನಮಸ್ಕಾರ. ನಾನು ಬೋಟ್ ನೆಕ್ ಬ್ಲೌಸನ್ನು ಕಟ್ ಮಾಡಿದ್ದೆ ಹಿಂದಿನ ವಿಡಿಯೋದಲ್ಲಿ, ಅದನ್ನು ಇವತ್ತು ಟಿಪ್ಸ್ ಜೊತೆಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿವತ್ತು ಕಟ್ ಮಾಡಿ ರೆಡಿ ಇಟ್ಕೊಂಡಿರೋವಂಥ ಬ್ಲೌಸನ್ನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬೋಟ್ ನೆಕ್ ಬ್ಲೌಸು ನೋಡಿ. ಇದು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ, ಕ್ರಾಸ್ ಬೆಲ್ಟಿಗೆ ಎರಡೇ ಪಟ್ಟಿ ಬಂದಿತ್ತಲ್ಲ, ಇಲ್ಲಿ ನಾಲ್ಕು ಪಟ್ಟಿ ತೊಗೊಂಡಿದ್ದೀನಿ. ಇದು ಒಂದು ಸ್ವಲ್ಪ ತೆಳುವಾಗಿದೆ ಬಟ್ಟೆ, ಇದು ಒಂದು ಸ್ವಲ್ಪ ತಿಕ್ಕಾಗಿದೆ. ಇದನ್ನು ಸೆಂಟ್ರಿಗೆ ಹಾಕ್ತೀನಿ, ಇದನ್ನು ಒಳಭಾಗಕ್ಕೆ ಹಾಕ್ತೀನಿ. ಇದು 6 ಪೀಸ್ ಆಯಿತು. ಇದು ತೋಳು, ತೋಳಿಗೆ ಬಾಟಮ್ ಮಾಡಲಿಕ್ಕೂ ಕೂಡ ಇಲ್ಲಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ, ಪಿನ್ ಹಾಕಿಟ್ಕೊಂಡಿದ್ದೀನಿ. ಈಗ ನೋಡಿ ಮುಂಭಾಗ, ಮುಂಭಾಗದಲ್ಲಿ ಡಾಚ್ ಹಿಡಿಯೋಕ್ಕೆ ನೋಡಿ ಒಳಭಾಗಕ್ಕೆ ಗುರುತು ಹಾಕ್ಕೊಂಡಿದ್ದೀನಿ. ನೋಡಿ ಬಟ್ಟೆಯ ಮೇಲ್ಭಾಗ ಇದು, ಇದು ಮೇಲ್ಭಾಗ, ಇದು ಒಳಭಾಗ. ಈ ಬ್ಲ್ಯಾಕ್ ಬ್ಲ್ಯಾಕ್ ಕಾಣುತ್ತಲ್ಲ, ಇದು ಒಳಭಾಗ. ಇದು ಲೈಟಾಗಿ ಕಾಣುತ್ತಲ್ಲ, ಇದು ಮೇಲ್ಭಾಗ. ಅದಕ್ಕೆ ಒಳಭಾಗಕ್ಕೆ ಗುರುತು ಹಾಕ್ಕೊಂಡಿದ್ದೀನಿ. ಈಗ ಡಾಚಸ್ಸನ್ನು ಹಿಡಿತೀನಿ. ಫಸ್ಟ್ ನೋಡಿ ಡಾಚಸ್ಸು ಒಂದೇ ಸಮ ಬರಬೇಕು, ಮತ್ತು ಕುತ್ತಿಗೆ ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಒಂದೇ ಸಮ ಬರಬೇಕು, ಕಂಕ್ಲಲ್ಲಿ ಇದು ಒಂದೇ ಸಮ ಬರಬೇಕು ಅಂದರೆ ಈ ಡಾಚಸ್ ಹಿಡಿಯುವಾಗ ವ್ಯತ್ಯಾಸ ಮಾಡಿಕೊಡ್ದು. ನೋಡಿ ಇಲ್ಲಿ ಕಚ್ ಹಾಕ್ಕೊಂಡಿದ್ದೀನಿ, ಎರಡು ಒಂದೇ ಸಮ ಬರಲಿ ಅಂತ. ನೋಡಿ ಇಲ್ಲೂ ಕೂಡ, ನೋಡಿ ಇಲ್ಲೂ ಕೂಡ, ಇಲ್ಲೂ ಕೂಡ ಕಚ್ ಹಾಕ್ಕೊಂಡಿದ್ದೀನಿ. ಆವಾಗ ಪರ್ಫೆಕ್ಟಾಗಿ ಹಿಡಿಬೇಕಾದ್ರೂ ಅಷ್ಟೇ ಡಿಸ್ಟೆನ್ಸು ಒಂದೇ ಸಮ ಡಾಚಸ್ಸನ್ನು ಹಿಡಿಬೇಕು. ನೋಡಿ ಎರಡೂ ಕಡೆದು ಡಾಚ್ ಹಿಡಿದಾದಮೇಲೆ ಇದನ್ನು ಕರೆಕ್ಟು ಪರ್ಫೆಕ್ಟ್ ಅಳತೆ ಇದೆಯಾ ಇಲ್ವೋ ನೋಡ್ಕೋಬೇಕು, ಹೆಚ್ಚು ಕಡಿಮೆ ಆಗಬಾರ್ದು. ನೋಡಿ ಇದು ಕರೆಕ್ಟಾಗಿದೆ, ಒಂದೇ ಕಡೆ ಎರಡೂ ನೋಡಿ, ಈ ಕಡೆ ತಿರುಗಿಸಿದ್ರು ಈ ಕಡೆ ತಿರುಗಿಸಿದ್ರು ಒಂದೇ ಕಡೆ ಇದೆ ಅಂತ. ನಾವು ಕೆಳಗಡೆದೂ ಅಷ್ಟೇ ನೋಡಿ, ಇಲ್ಲಿ ಡಾಚ್ ಹಿಡಿದಾದಮೇಲೆ ವ್ಯತ್ಯಾಸ ನೋಡ್ಕೋಬೇಕು, ಇಲ್ಲೂ ಕೂಡ ವ್ಯತ್ಯಾಸ ನೋಡ್ಕೋಬೇಕು, ಇಲ್ಲೂ ಕೂಡ ವ್ಯತ್ಯಾಸ ನೋಡ್ಕೋಬೇಕು. ಆವಾಗ ಪರ್ಫೆಕ್ಟಾಗಿ ಬರುತ್ತೆ ನೋಡಿ, ಆ ಕಡೆಗೊಂದು ಈ ಕಡೆಗೊಂದು ಆಗುವಂಗೆ ಡಾಚ್ ಹಿಡಿದಿದ್ದೀನಿ. ಈಗ ಅದು ತೋಳಿರಲಿ, ಈಗ ಬ್ಯಾಕು ಬಾಟಮ್ ಮಾಡಿಬಿಟ್ಟು ಸಪ್ರೇಟಾಗಾದರೂ ನೆಕ್ ಪೀಸನ್ನು ಸಪ್ರೇಟಾಗಾದರೂ ಹಚ್ಬೋದು, ಇಲ್ಲ ಭುಜ ಕೂಡಿಸಾದರೂ ಹಚ್ಬೋದು. ನಾನು ಇದನ್ನು ಸಪ್ರೇಟಾಗಿ ಹಚ್ತೀನಿ, ಮುಂಭಾಗದನ್ನು ಸಪ್ರೇಟಾಗಿ ಹಚ್ತೀನಿ. ಅದಕ್ಕಿಂತ ಮುಂಚೆ ನಾವು ಸಪ್ರೇಟಾಗಿ ಹಚ್ಚಬೇಕು ಅಂತಂತಂದರೆ, ಇದು ಫಸ್ಟು ಬೆಲ್ಟ್ ಪಟ್ಟಿ ಕೂಡಿಸ್ಕೋಬೇಕು, ಆ ನಂತರ ಗುಂಡಿ ಪಟ್ಟಿ ಕಾಚಪಟ್ಟಿ ಹಚ್ಕೊಂಡು ಆ ನಂತರ ಇದನ್ನು ನೆಕ್ ಪೀಸನ್ನು ಹಚ್ಚಬೇಕಾಗುತ್ತೆ, ಇಲ್ಲ ರೌಂಡಿಗೆ ಬೇಕಾದರೂ ಹಚ್ಬೋದು. ನಾನು ರೌಂಡಿಗೆ ಹಚ್ಚೋದಿಲ್ಲ, ಸಪ್ರೇಟಾಗಿ ಹಚ್ತಾ ಇದ್ದೀನಿ. ನೋಡಿ ಈ ರೀತಿ ಬಟ್ಟೆ ಕಡಿಮೆ ಇದ್ದಾಗ ಕ್ರಾಸ್ ಬೆಲ್ಟಿಗೆ ಬೇರೆ ಬಟ್ಟೆನ ಅಡ್ಜಸ್ಟ್ಮೆಂಟ್ ಮಾಡುವಾಗ ನೀಟಾಗಿ ಹಚ್ಕೋಬೇಕು. ಆ ಕಡೆಗೊಂದು ಈ ಕಡೆಗೊಂದು ಕರೆಕ್ಟಾಗಿ ಬರೋ ಹಂಗೆ ನಾವು ಕಟ್ ಮಾಡಬೇಕಾದ್ರೆ ಆ ಕಡೆಗೊಂದು ಈ ಕಡೆಗೊಂದು ಬರೋ ಹಂಗೆ ಇಟ್ಕೊಂಡ್ರು ಕೂಡ ಹಚ್ಬೇಕಾದ್ರೆ ತೊಂದರೆ ಆಗುತ್ತೆ, ಅದಕ್ಕೆ ನೋಡಿ ಇಟ್ಕೋಬೇಕು. ಗೊತ್ತಾಯ್ತಾ? ಇದು ಮೇಲ್ಭಾಗ, ಇದು ಮೇಲ್ಭಾಗಕ್ಕೆ ಬರುತ್ತೆ, ಇದು ಇವೆರಡರ ಒಳಗಡೆ ಇದು ಸೇರ್ಕೊಳ್ಳುತ್ತೆ. ಒಂದು ಸ್ವಲ್ಪ ದಪ್ಪ ಇರೋ ಬಟ್ಟೆ, ಇದು ಸಾಫ್ಟಾಗಿದೆ. ಈಗ ನೋಡಿ ಹಿಂಗೆ ಹೊಲಿಗೆ ಹಾಕ್ಬಿಟ್ಟು ಹಿಂಗೆ ಉಲ್ಟಾ ತಿರುಗಿಸ್ಕೋಬೇಕು. ನೋಡಿ ಮೂರು ಬಟ್ಟೆನೂ ಸೇರಿಸಿ ಎರಡೂ ಕಡೆಗೂ ಒಂದೊಂದು, ಆ ಕಡೆಗೊಂದು ಈ ಕಡೆಗೊಂದು, ಇದೇ ಥರ ಕಲ್ತ್ಕೊಳ್ಳಿ ಫಸ್ಟ್ ಫಸ್ಟು. ಆಮೇಲೆ ಔಟ್ಲೈನಲ್ಲಿ ಕೂಡ ಒಂದೊಂದು ಹೊಲಿಗೆ ಹಾಕಿದ್ದೀನಿ, ಒಂದು ಸ್ವಲ್ಪ ದೂರ ಬಿಟ್ಬಿಟ್ಟು, ಯಾಕೆಂದರೆ ಮೂರು ಒಂದೇ ಸಮ ಇರುತ್ತೆ, ಹಚ್ಬೇಕಾದ್ರೆ ಏನಾದರೂ ಸ್ಲಿಪ್ ಆದತ್ತು ಅಂತ. ನೋಡಿ ಇದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇದು ಮುಂಭಾಗ, ಮುಂಭಾಗಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ಹಚ್ಚಬೇಕು. ನೋಡಿ ಇದಕ್ಕೆ ಇದು, ಇದಕ್ಕೆ ಇದು ಹಚ್ತೀವಲ್ಲ. ಆಗ ನೋಡಿ ಬ್ಯಾಕ್ ಇದೆಯಲ್ಲ, ಬ್ಯಾಕಲ್ಲಿ ಬಾಟಮ್ ಮಾಡ್ಕೊಂಡಿದ್ದೀನಿ, ಇದು ಮೇಲ್ಭಾಗ. ಇದನ್ನು ಹಚ್ಚಿದಾಗ ಇದು ಮತ್ತು ಇದು ಹಚ್ಚಿದಾಗ ಕರೆಕ್ಟ್
ಕರೆಕ್ಟು ಇಲ್ಲಿ ಕಂಕ್ಳು ಕೆಳಗಡೆ ಕರೆಕ್ಟು ಕೂರೋ ಹಂಗೆ ಮಾಡ್ಕೋಬೇಕು. ನೋಡಿ ಇದು ಕರೆಕ್ಟಾಗಿ ಕೂರುತ್ತೋ ಇಲ್ವಾ ಅಂತ ಇಟ್ಕೊಂಡು ನೋಡ್ಕೋಬೋದು. ಇಲ್ಲ ಅಂದರೆ ಇವಾಗಲೇ ವ್ಯತ್ಯಾಸ ಕಟ್ ಮಾಡಿ ವ್ಯತ್ಯಾಸ ಮಾಡ್ಕೋಬಹುದು. ವ್ಯತ್ಯಾಸ ಬಂದರೆ ನೋಡಿ ಇದು ಕರೆಕ್ಟಾಗಿ ಆಗುತ್ತೆ. ಅಂದರೆ ಇಲ್ಲಿ ಕೂಳೆನೇ ಇಷ್ಟು ಇಡಬೇಕಾಗುತ್ತೆ, ಇಷ್ಟು ಕೂಳೆನ ಇಡಬೇಕಾಗುತ್ತೆ. ಜಾಸ್ತಿ ಆಗುತ್ತೆ ಅನ್ನೋದಾದರೆ ಇಷ್ಟನ್ನು ಕಟ್ ಮಾಡಿ ಹಾಕಿ ಇಷ್ಟು ಕೂಳೆ ಇಟ್ಟರು ನಡೆಯುತ್ತೆ. ಇದು ಪರ್ಫೆಕ್ಟಾಗಿ ಇದೆ. ಇದನ್ನು ನಾವು ಹೊಲಿಬೇಕಾದರೂ ಕೂಡ ನೋಡ್ಕೋಬೇಕು, ಗೊತ್ತಾಯ್ತಾ. ಈಗ ಈ ಸೈಡು ಕರೆಕ್ಟಾಗಿ ಇರೋ ಹಂಗೆ ಇದನ್ನು ಹಚ್ಕೋತೀನಿ. ಆಮೇಲೆ ಎಡಭಾಗದ್ದು ಬಲಭಾಗದ್ದು ಇದೆರಡನ್ನು ಕೂಡಿಸಿದಾಗ ಇದೆರಡು ಸಮವಾಗಿದೆಯಾ, ಗುಂಡಿಪಟ್ಟಿ ಕಾಜಪಟ್ಟಿ ಹಟ್ಟೋದಕ್ಕಿಂತ ಮುಂಚೆ ಕರೆಕ್ಟಾಗಿ, ಏನಾದರೂ ಜಾಸ್ತಿ ಹಿಡಿದಿದ್ರೆ ಕಡಿಮೆ, ಕಡಿಮೆ ಇದ್ದಿದ್ರೆ ಜಾಸ್ತಿ, ಆ ಥರ ಅಡ್ಜಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಈಗ ಅದಷ್ಟು ಮಾಡ್ತೀನಿ. ಇದೆರಡನ್ನು ಈ ರೀತಿ ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ತೀನಿ, ಎರಡೂ ಕಡೆಗೂ, ಗುಂಡಿಪಟ್ಟಿ ಕಾಜಪಟ್ಟೆ ಕಡೆಗೂ ಮತ್ತು ಸೈಡಲ್ಲಿ ಕಂಕ್ಳು ಕಡೆಗೂ ಕರೆಕ್ಟಾಗಿ ಕೂರೋ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಹೊಲಿಬೇಕು. ನೋಡಿ ಎರಡೂ ಕಡೆದಕ್ಕೂ ಕ್ರಾಸ್ ಬೆಲ್ಟ್ ಹಚ್ಚಿದ್ದೀನಿ. ಕ್ರಾಸ್ ಬೆಲ್ಟ್ ಹಚ್ಚಿದಾಗ ನೋಡಿ ಇವೆರಡು ಒಂದೇ ಅಳತೆ ಇರಬೇಕು. ನೋಡಿ ಕರೆಕ್ಟಾಗಿದೆ. ಇಲ್ಲಿ ನೋಡಿ ಇಲ್ಲಿ ಹೊಲಿಗೆ, ನೋಡಿ ಇಲ್ಲಿ ಹೊಲಿಗೆ ಎರಡು ಕಡೆ, ಇಲ್ಲಿ ಜಾಯಿಂಟು ಅದು ಕೂಡ ಒಂದೇ ಸಮ ಇರಬೇಕು, ಇಲ್ಲೂ ಕರೆಕ್ಟಾಗಿರಬೇಕು, ಇಲ್ಲೂ ಕರೆಕ್ಟಾಗಿರಬೇಕು. ಈ ರೀತಿ ಇದ್ದಾಗ ನಮಗೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ವ್ಯತ್ಯಾಸ ಬರೋದಿಲ್ಲ. ನೋಡಿ ಕರೆಕ್ಟಾಗಿದೆ. ಇವಾಗ ನೋಡಿ ನಾನು ಹಚ್ಚಬೇಕಾದ್ರೆ, ಅಂದರೆ ಕಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ರಿ, ಒಂದು ಅರ್ಧ ಇಂಚು ಕಾಲು ಇಂಚು ಒಂದಿದೆ ನೋಡಿ, ಇದು ಎಕ್ಸ್ಟ್ರಾ ಉಳಿಯುತ್ತೆ. ಉಳಿದಿದ್ದನ್ನು ನಾವು ಕಟ್ ಮಾಡಿ ಹಾಕಬೇಕು ಎರಡೂ ಕಡೆನೂ ಅಷ್ಟೆ. ತುಂಬ ಹತ್ತಕ್ಕೆ ಕಟ್ ಮಾಡ್ಕೋಬಾರ್ದು, ಒಂದು ಸ್ವಲ್ಪ ಒಂದು ಅರ್ಧ ಇಂಚು ಜಾಸ್ತಿ ಬಿಟ್ಟಿದ್ರೆ ನೋಡಿರಿ ಈ ಥರ ಉಳಿಯುತ್ತೆ ಕೋಳೆ. ಇವಾಗ ಇದನ್ನು ಕಟ್ ಮಾಡಿ ಹಾಕೋಣ. ಕಟ್ ಮಾಡಿ ಹಾಕೊಂಡಾದಮೇಲೆ ಇದು ಸೈಡಲ್ಲಿ ಕಂಕ್ಳು ಕೆಳಗಡೆನ ನೋಡಿ ಹಿಂಗೆ ಕರೆಕ್ಟಾಗಿ ಕಟ್ ಮಾಡಿ ಹಾಕಬೇಕು. ಇದು ಮಾತ್ರ, ಇದನ್ನು ಮಾತ್ರ ಕಟ್ ಮಾಡಬಾರ್ದು. ಒಂದು ಸ್ವಲ್ಪ ಅಳತೆ ಜಾಸ್ತಿನೇ ಇಟ್ಕೋಬೇಕು ಈ ಥರದ ಪಟ್ಟಿಗಳು ಅದು ಎಲ್ಲ ಕಲಿಬೇಕಾದ್ರೆ. ಆಮೇಲೆ ಪರ್ಫೆಕ್ಟ್ ಅಳತೆ ಕಟ್ ಮಾಡಿ ಪರ್ಫೆಕ್ಟ್ ಅಳತೆ ಹೊಲ್ಕೋಬೋದು. ಇನ್ನು ಒಂದು ಸ್ವಲ್ಪ ಕಟ್ ಮಾಡಬೇಕಾಗುತ್ತೆ. ಹಿಂಗೆ ಹಚ್ಚಾದಮೇಲೆ ನೀಟಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಳ್ಳಿ. ನೋಡಿ ಇವಾಗ ಆಯಿತು. ಈಗ ಹಿಂಭಾಗಕ್ಕೆ ಇದು ಎರಡನ್ನು ಹೊಂದಿಸಿ ನೋಡಬೇಕು. ನೋಡಿ ಇದು ಹಿಂಭಾಗ, ಇಲ್ಲಿ ಬಾಟಮ್ ಆಗಲೇ ಮಡ್ಸಾಗಿದೆ. ಬ್ಯಾಕಲ್ಲಿ ಡಾಚ್ ಮಾತ್ರ ಹಿಡ್ದಿಲ್ಲ. ನೋಡಿ ಇವೆರಡಕ್ಕೂ ಕರೆಕ್ಟಾಗಿ ಹೊಂದಬೇಕು. ನೋಡಿ ನಾನು ಹಚ್ಕೊಂಡಿರೋದು ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಹೊಂದಬೇಕು. ನೋಡಿ ಇಲ್ಲೂ ಕರೆಕ್ಟಾಗಿರಬೇಕು, ಇಲ್ಲೂ ಕರೆಕ್ಟಾಗಿರಬೇಕು. ತೋಳು ಹಚ್ಚಾದ್ಮೇಲೂ ಕೂಡ ಇದೇ ರೀತಿ ಪರ್ಫೆಕ್ಟಾಗಿ ಅಳತೆ ಇರಬೇಕು. ನೋಡಿ ಈ ಕಡೆನೂ ಕರೆಕ್ಟಾಗಿದೆ. ಇವಾಗ ಇಲ್ಲಿ ಒಂದು ಗುಂಪಿನ ಹಾಕಿರ್ತೀನಿ, ನೋಡೋಣ ಈ ಕಡೆದನ್ನ. ನೋಡಿ ಹಚ್ಚಾದ್ಮೇಲೆ ಈ ಕಡೆದೂ ಕೂಡ ಕರೆಕ್ಟಾಗಿದೆ. ನೋಡಿ ಇಲ್ಲೂ ಸರಿಯಾಗಿದೆ, ಇಲ್ಲೂ ಕರೆಕ್ಟಾಗಿ ಆಗಿದೆ. ಈ ರೀತಿ ಹೊಂದಿಸ್ಕೊಂಡು ಹೊಲಿಬೇಕು. ಈಗ ಸ್ಲೀವ್ ಹಚ್ಚುತ್ತೀವಲ್ಲ, ಸ್ಲೀವ್ ಹಚ್ಚಾದ್ಮೇಲೂ ಇದು ನೀಟಾಗಿ ಬರಬೇಕು. ಇಲ್ಲಿಗೆ ಮೂರು ನಾಲ್ಕು ಹೊಲಿಗೆ ಹಾಕ್ಬೋದು, ಆವಾಗ ಎರಡು ಇಂಚು ಬಿಟ್ಟಿರ್ತೀವಲ್ಲ ಅದರಿಂದ. ಈಗ ನನಗೆ ಕುದಿಕೆ ಪಟ್ಟಿ ಹಚ್ಚೋದಕ್ಕಿಂತ ಮುಂಚೆ ಈ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಚ್ಕೊಂಡ್ಬಿಡೋಣ ಎರಡಕ್ಕೂ. ನೋಡಿ ಇವೆರಡು ಒಂದೇ ಸಮ ಇದೆ ಅಂತ ನೋಡ್ಕೊಂಡಿದ್ದೀವಿ, ಹಚ್ಚಾದ್ಮೇಲೂ ಒಂದೇ ಸಮ ಬರಬೇಕು. ನೋಡಿ ನಮ್ಮ ಎಡಭಾಗದಕ್ಕೆ ನಾನು ಸಿಂಗಲ್ ಪಟ್ಟಿ ಹಚ್ಚುತ್ತೀನಿ, ಮೇಲ್ಭಾಗಕ್ಕೆ ಹಚ್ಚಿ ಒಳಭಾಗಕ್ಕೆ ಮಡಿಸಿ ಹೊಲಿತಾ ಇದ್ದೀನಿ. ಇದು ಡಬಲ್ ಪಟ್ಟಿನ ಒಳಭಾಗಕ್ಕೆ ಹಚ್ಚಿ ಮೇಲ್ಭಾಗಕ್ಕೆ ತಗೊಂಬಂದು ಹೊಲಿಬೇಕು. ಈಗ ಇದನ್ನು ಹೊಲ್ಕೋತೀನಿ. ನೋಡಿ ಡಬಲ್ ಸಿಂಗಲ್ಲು ಹಚ್ಚಬೇಕಾದ್ರೆ ಇಲ್ಲಿ ಕಾಲು ಇಂಚು ವ್ಯತ್ಯಾಸ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನೋಡಿ ಇಲ್ಲಿ ಕಾಲು ಇಂಚು ಇಲ್ಲಿವರೆಗೂ ಕರೆಕ್ಟಾಗಿ ಹಚ್ಕೊಂಡು ಬಂದು
ಇಲ್ಲಿ ಒಂದು ಸ್ವಲ್ಪ ಈ ಕಡೆಗೆ ಎಳ್ಕೊಂಡಿದ್ದೀನಿ. ಇಲ್ಲಿ ಕಾಲ್ ಇಂಚು ಲೆಸ್ ಆದಂಗೆ ಆಗುತ್ತೆ. ಕಾಣುತ್ತಾ ಇಲ್ಲಿ ಕೂಡ ಕಾಲ್ ಇಂಚು ಬಟ್ಟೆ. ಇದು ಕಟ್ ಮಾಡಿ ಏನು ಹಾಕೋದು ಬೇಡ ನೋಡಿ, ಹಿಂಗೆ ಮಡಿಸಿ ಮೇಲೊಳಗೆ ಹಾಕಬೇಕು ನೋಡಿ. ಇಷ್ಟು ಬಟ್ಟೆ, ಇಲ್ಲಿ ಮಾತ್ರ ಒಂದು ಕಾಲ್ ಇಂಚು. ಕಾಲ್ ಇಂಚು ಅಂದರೆ ನೋಡ್ರಿ ಇಷ್ಟೇ ಬರುತ್ತೆ. ಎರಡೂ ಕಡೆಗೂ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಚ್ಚುವಾಗ ಈ ಕಡೆ ಎಕ್ಸ್ಟ್ರಾ ಬಿಟ್ಕೋಬೇಕಾಗುತ್ತೆ. ಫುಲ್ ಹಚ್ಕೋಬೇಕು. ಇಲ್ಲಿಂದ 1.5 ಇಂಚಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಒಂದು ಕಾಲ್ ಇಂಚು ಎಕ್ಸ್ಟ್ರಾ ತೆಗಿಬೇಕು. ಅದನ್ನು ಕಟ್ ಮಾಡಿ ಹಾಕಿದ್ರು ನೋಡಿ, ಕಟ್ ಮಾಡಿ ಹಾಕಿದ್ರು ಕೂಡ ಇದೇ ರೀತಿ ಬರುತ್ತೆ ನೋಡಿ. ಇಷ್ಟು ಇಷ್ಟು ವ್ಯತ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ನೆಕ್ಕು ತುಂಬ ಚೆನ್ನಾಗಿ ಕೂರುತ್ತೆ, ಲೂಸ್ ಆಗೋದಿಲ್ಲ. ಮುಂದಕ್ಕೆ ಹಿಂಗೆ ಎದ್ದು ಬಂದಂಗೆ ಆಗುತ್ತಲ್ಲ ಆ ಥರ ಆಗೋದಿಲ್ಲ. ಜಾಸ್ತಿ ಮಾಡಬಾರ್ದು, ಇಷ್ಟೇ ಮಾಡಬೇಕು. ಗೊತ್ತಾಯ್ತಾ? ಈಗ ಇದಕ್ಕೆ ಮೇಲೊಳಗೆ ಹಾಕ್ಕೊಂಡು ಫುಲ್ಲು ಒಳಗಡೆ ಮಡಿಸ್ಕೊಳ್ತೀನಿ. ಇದಕ್ಕೆ ಇಲ್ಲಿ ಕೆಳಗಡೆ ಮಡಿಸ್ಕೊಂಡು ಉಕ್ಸಿನ ಕಾಜ ಮಾಡಲಿಕ್ಕೆ ಮಡಿಸಿ ಹೊಲಿತಾ ಇದ್ದೀನಿ. ನೋಡಿ ಇವಾಗ ಡಬ್ಬಲ್ಲು ಸಿಂಗಲ್ಲು ಹಚ್ಚಿದ್ದೀನಿ. ಇಲ್ಲಿ ಫಿನಿಷಿಂಗು ಮಡಿಸಿ ಹೊಲ್ದ್ಬಿಡ್ಬೇಕು. ಈ ಕಡೆ ನಾವು ನೆಕ್ ಪೀಸ್ ಹಚ್ಚಬೇಕಲ್ಲ, ಅದಕ್ಕೆ ಓಪನ್ ಇರುತ್ತೆ. ಈ ಕಡೆ ಅದೇ 10 ಆಗೋಷ್ಟು ತೊಗೋಬೇಡ್ರಿ, ಒಂದು ಸ್ವಲ್ಪ ಈ ಥರ ಉಳಿಯೋ ಹಂಗೆ ನೋಡಿಕೊಂಡು ಹಚ್ಕೊಳ್ಳಿ. ಈಗ ಇಲ್ಲಿ ಕಟ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ನೋಡಿ. ಇದಕ್ಕೆ ಪರ್ಫೆಕ್ಟಾಗಿ ನಾವು ಉದ್ದನ ಅಳತೆ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ಹೋಗುತ್ತೆ, ಒಂದು ಗೆರೆ ಅಷ್ಟು ಜಾಸ್ತಿ ಹೋಗುತ್ತೆ ನೋಡಿ. ಇಷ್ಟು ಕಟ್ ಮಾಡ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಆಗುತ್ತೆ. ನೋಡಿ ರೌಂಡಲ್ಲೂ ಕೂಡ ಏನು ವ್ಯತ್ಯಾಸ ಆಗೋದಿಲ್ಲ ನೋಡಿ. ಕರೆಕ್ಟು ಇಲ್ಲಿಗೆ ಇಟ್ಟರೆ ಇಲ್ಲಿಗೆ ಕರೆಕ್ಟಾಗಿ ಕೂರುತ್ತೆ. ಕಾಣುತ್ತಾ ನೋಡಿ, ಅಳತೆ ಕರೆಕ್ಟಾಗಿರಬೇಕು ನೋಡಿ ಇಷ್ಟಕ್ಕೆ. ಈಗ ನಾನು ಸಪ್ರೇಟಾಗಿ ಇದಕ್ಕೂ ನೆಕ್ ಪೀಸು ಇದಕ್ಕೂ ನೆಕ್ ಪೀಸು ಹಚ್ಕೋತೀನಿ. ಹಾಗೆ ಬ್ಯಾಕ್ ಸೈಡಿಗೂ ಕೂಡ ನೆಕ್ ಪೀಸ್ ಹಚ್ಕೊಳ್ತೀನಿ. ಹಚ್ಕೊಂಡಾದಮೇಲೆ ಉಲ್ಟಾ ಹೊಲಿತೀನಿ ನೋಡಿ. ಇವಾಗ ಮುಂಭಾಗದ ಮಾತ್ರ ನೆಕ್ ಪೀಸ್ ಹಚ್ಚಿ ಈ ರೀತಿ ಕಿನಾರಿ ಹೊಲಿಗೆ ಹಾಕಿದ್ದೀನಿ ಒಳಗಡೆ ಮಡಿಸಿ. ಇದನ್ನು ನಾವು ಹೆಮ್ಮಿಂಗ್ ಮಾಡಬೇಕು ನೋಡಿ. ಇದು ಇಷ್ಟು ನೀಟಾಗಿ ಬರುತ್ತೆ ಹಿಂಗೆ ಹೆಮ್ಮಿಂಗ್ ಮಾಡಿಬಿಟ್ರೆ. ಇದು ಅಷ್ಟೇ, ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕೂಳೆ ಬಿಟ್ಟಿರ್ತೀವಿ. ಹೆಮ್ಮಿಂಗ್ ಮಾಡಬೇಕಾದ್ರೆ ಇದನ್ನು ಮಡಿಸ್ಕೊಂಡು ನೀಟಾಗಿ ಫಿನಿಶ್ ಬರೋ ಹಂಗೆ ಹೆಮ್ಮಿಂಗ್ ಮಾಡ್ಕೋಬೇಕು. ಈ ಕಡೆಯೂ ಅಷ್ಟೇ, ಇದನ್ನು ಮಡಿಸಿ ಈ ರೀತಿ ಹೆಮ್ಮಿಂಗ್ ಮಾಡ್ಕೋಬೇಕು. ಹೆಮ್ಮಿಂಗ್ ಮಾಡಾದಮೇಲೆ ನೀಟಾಗಿ ಬರುತ್ತೆ ನೋಡಿ, ಎಷ್ಟು ನೀಟಾಗಿ ಬರುತ್ತೆ. ಈಗ ಬ್ಯಾಕಿಂದು ನೆಕ್ ಪೀಸ್ ಹಚ್ಚಬೇಕು. ಮೇಲ್ಭಾಗಕ್ಕೆ ಹಚ್ಚಿ ಇದು ಮಾಡ್ಕೋಬೇಕು ನೋಡಿ. ಈ ರೀತಿ ಮಾಡ್ತಿರಲ್ಲ ನೋಡಿ, ಬ್ಯಾಕಿಗೆ ಕುದಿಕೆ ಪಟ್ಟಿ ಹಚ್ಕೊಂಡ್ಬಿಟ್ಟು ಇಲ್ಲಿ ಕಚ್ ಹಾಕ್ಕೊಂಡಿದ್ದೀನಿ. ಕರ್ವಿಂಗ್ ಇರೋದ್ರಿಂದ ಕಂಪಲ್ಸರಿ ಕಚ್ ಹಾಕಲೇಬೇಕು. ಆನಂತರ ಈಗ ಭುಜ ಕೂಡಿಸ್ಕೋಬೇಕು ನೋಡಿ. ಇದನ್ನು ಫಸ್ಟು ಮಡಿಸಿ ಹೊಲಿಯೋದಕ್ಕಿಂತ ಮುಂಚೆ ಭುಜ ಕೂಡಿಸ್ಕೊಂಡ್ಬಿಡ್ತೀನಿ. ಇದು ನೇರ ನೀಟಾಗಿ ಇಟ್ಕೊಂಡ್ಬಿಟ್ಟು ನೋಡಿ, ಇದನ್ನು ಇಲ್ಲಿ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಕೂರುತ್ತೆ ನೋಡಿ. ಇಲ್ಲಿ 2 ಹೊಲಿಗೆ ಹಾಕಬೇಕು ನೋಡಿ. ಮುಂಭಾಗದ್ದು ಮಡಿಸಿ ಹೊಲಿದಿದ್ದೀನಿ ಇದು ಹೆಮ್ಮಿಂಗ್ ಮಾಡಲಿಕ್ಕೆ. ಹಿಂಭಾಗದನ್ನು ಈಗ ಮಡಿಸಿ ಹೊಲಿಬೇಕು. ಇವಾಗ ನೋಡಿ, ಇದನ್ನು ಹಿಂಗೆ ಮಡಿಸಿ ಹೊಲಿದಾದ್ಮೇಲೆ ಹೆಮ್ಮಿಂಗ್ ಮಾಡಾದಮೇಲೆ ನೋಡಿ, ಇದನ್ನು ಹೆಮ್ಮಿಂಗ್ ಮಾಡ್ತೀವಿ. ಹೆಮ್ಮಿಂಗ್ ಮಾಡಾದಮೇಲೆ ಇದು ಹಿಂಗೆ ಎದ್ಕೊಂಡು ಕುತ್ಕೋಬಾರ್ದು, ನೀಟಾಗಿ ಕುತ್ಕೊಳ್ಳೋ ಹಂಗೆ ನಾವು ನೋಡಿ ಈ ರೀತಿ ಬರಬೇಕು ನೋಡಿ. ಈ ರೀತಿ ಬರಬೇಕು ಹೆಮ್ಮಿಂಗ್ ಮಾಡಾದಮೇಲೆ. ಅದಕ್ಕೆ ನಾವು ಇದನ್ನು ಒಂದು ಸ್ವಲ್ಪ ಹಿಂಗೆ ಈ ಮಡಿಸೋದನ್ನು ಒಂದು ಸ್ವಲ್ಪ ಹಿಂಗೆ ಕ್ರಾಸ್ ಆಗಿ ಮಡಿಸ್ಕೋಬೇಕು. ಇವಾಗ ಇಲ್ಲಿಗೂ ಕೂಡ ನಾನು
ಮೇಲೊಳಗೆ ಹಾಕ್ತೀನಿ. ಇದು ಇಲ್ಲಿ ಹೇಗೆ ಹಾಕಿದಿನೋ ಅಲ್ಲೂ ಕೂಡ ಮೇಲೊಳಗೆ ಹಾಕ್ತೀನಿ. ಇದು ಕೂಳೆ ಒಳಗಡೆ ಹೋಗ್ಬಿಡುತ್ತೆ. ಆಮೇಲೆ ಇದನ್ನು ಫುಲ್ ಹೆಮ್ಮಿಂಗ್ ಮಾಡಿಬಿಟ್ರೆ ಫಿನಿಷಿಂಗು ಹೊಲಿಗೆ ಬರುತ್ತೆ. ನೋಡಿ, ಬ್ಯಾಕ್ ಸೈಡ್ದು ಬೋಟ್ ನೆಕ್ ಆಕಾರ ಈ ರೀತಿ ಬರುತ್ತೆ. ಇದು ಹೆಮ್ಮಿಂಗ್ ಮಾಡಿ ಐರನ್ ಮಾಡಿಬಿಟ್ರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ರೀತಿ ಬರುತ್ತೆ. ಇಲ್ಲಿ ಫಿನಿಷಿಂಗು ಈ ರೀತಿ ಬರಬೇಕು. ಇಲ್ಲಿ ಮಡಿಸಿದಾಗ ನಮಗೆ ಇಲ್ಲೇನು ಅಂದರೆ ಜಾಯಿಂಟ್ ಮಾಡಿದ ಕೂಳೆ ಗೊತ್ತಾಗೋದೇ ಇಲ್ಲ. ಸಪ್ ಸಪ್ರೇಟಾಗಿ ಇದನ್ನು ಹಚ್ಚಿ ಕುದಕೆ ಪಟ್ಟಿ ಹಚ್ಚಿ ಜಾಯಿಂಟ್ ಮಾಡಿದ್ದು ಕುರುಹೇ ಇರೋದಿಲ್ಲ. ನೋಡಿ, ಈ ರೀತಿಯೇ ಬರುತ್ತೆ. ನೋಡಿ, ಇತ್ತೋಳಿಗೆ ಎಕ್ಸ್ಟ್ರಾ ಬಟ್ಟೆ ಹಾಕಿ ಹಚ್ಕೋತಾ ಇದ್ದೀನಿ. ಇದು ಉಲ್ಟಾ ಸೀದಾ ಇರೋದ್ರಿಂದ ಒಂದು ಹಿಂದಕ್ಕೆ ಒಂದು ಬಲ್ಭಾಗಕ್ಕೆ ಒಂದು ಎಡಭಾಗಕ್ಕೆ ಬರುತ್ತೆ. ಅಕಸ್ಮಾತ್ ಉಲ್ಟಾ ಸೀದಾ ಇಲ್ಲದೆ ಹೋದರೆ ವಿರುದ್ಧವಾಗಿ ಇಟ್ಕೊಂಡು ನೋಡಿಕೊಂಡು ಹೊಲಿಬೇಕು. ಇವಾಗ ನೋಡಿ, ಇದನ್ನು ಹಚ್ಕೊಂಡು ಬಾಟಮ್ ಮಾಡ್ಕೊಳ್ತೀನಿ ಎರಡು ತೋಳಿಗೂ. ನೋಡಿ, ಬಟ್ಟೆಯನ್ನು ಹಚ್ಚಿಬಿಟ್ಟು ಮೇಲೊಳಗೆ ಹಾಕಿದ್ದೀನಿ. ಇವಾಗ ಈ ರೀತಿ ಮಡಿಸ್ಕೊಂಡು ಹಾಗೆ ಹೊಲಿಬಾರ್ದು ಈ ಥರ ಬ್ಲೌಸ್ಗಳನ್ನೆಲ್ಲವ. ಸ್ಲೀವ್ಗೂ ಕೂಡ ಹೆಮ್ಮಿಂಗ್ ಮಾಡಬೇಕು. ಅದಕ್ಕೋಸ್ಕರ ಈ ಕಡೆ ತುದಿನ ಮಡಿಸಿ ಹೊಲಿದು ಆಮೇಲೆ ಈ ರೀತಿ ಹೆಮ್ಮಿಂಗ್ ಮಾಡಬೇಕು. ಇಲ್ಲಿ ಹೊಲಿಗೆ ಕಾಣಿಸ್ಬಾರ್ದು. ಹೊಲಿಗೆ ಕಾಣಿಸಿದ್ರೆ ಅಷ್ಟು ಫಿನಿಷಿಂಗ್ ಬರೋದಿಲ್ಲ. ಆದ್ದರಿಂದ ನೋಡಿ, ಇದು ಒಳಗಡೆ ಹಿಂಗೆ ಮೇಲ್ಭಾಗದಲ್ಲಿ ನೋಡಿ, ಇಲ್ಲಿ ಮೇಲೊಳಗೆ ಹಾಕಿದ್ದೀನಿ. ಇಲ್ಲಿ ಒಳಗಡೆ ಈ ತುದಿ ಕೂಡ ಹಿಂಗೆ ಮಡಿಸಿ ಹೊಲಿದು ಬಿಟ್ಟಿರಬೇಕು. ಆ ನಂತರ ಇದನ್ನು ಹೆಮ್ಮಿಂಗ್ ಮಾಡಬೇಕು ಹೊಲಿದಾದ್ಮೇಲೆ. ಆವಾಗ ಒಳ್ಳೆ ಫಿನಿಷಿಂಗ್ ಬರುತ್ತೆ. ಈಗ ತುದಿ ಮಡಿಸಿ ಕೂಡ ಹೊಲಿತೀನಿ. ನೋಡಿ, ಈಗ ಒಂದೇ ಸಮ ಪಟ್ಟಿ ಬರೋಂಗೆ ತುದಿ ಮಡಿಸಿ ಹೊಲಿದಿದ್ದೀನಿ. ಆ ಕಡೆ ಈ ಕಡೆ ಇಷ್ಟು, ಈ ಕಡೆ ಇಷ್ಟು ಕೂಳೆ ಇದ್ದಂಗೆ ಇರುತ್ತೆ. ಇದನ್ನು ನೋಡಿ, ಹಿಂಗೆ ಮಡಿಸ್ಬಿಟ್ಟು ಅಷ್ಟು ಕೂಳೆ ಇದ್ರೂ ಕೂಡ ಈ ಕಡೆ ಜಾಸ್ತಿ ಇರುತ್ತಲ್ಲ, ನಮಗೆ ಹೆಮ್ಮಿಂಗ್ ಮಾಡಲಿಕ್ಕೆ ಕರೆಕ್ಟ್ ಆಗುವಂಗೆ. ಇಲ್ಲಿಗೆ ಬೇಕಾದರೆ ಒಂದು ಟಾಕ ಹೊಲಿಗೆ ಥರ ಹಾಕೋಬೋದು, ಇಲ್ಲ ಅಂದರೆ ಇಲ್ಲಿ ಮಾತ್ರ ಒಂದು ಸ್ವಲ್ಪ ಇಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ಹೊಲಿಗೆ ಹಾಕ್ಬೋದು. ಯಾಕೆಂದರೆ ಇಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ. ನಾವೀಗ ಕಟ್ ಮಾಡಿದ್ರೂ ಕೂಡ ನೋಡಿ, ಇಷ್ಟು ಉಳಿತು ಅಂತ ಇಷ್ಟನ್ನು ಕಟ್ ಮಾಡಿ ಹಾಕಬಾರ್ದು. ಹಿಂಗೆ ಮಡಿಸಿ ಕರೆಕ್ಟಾಗಿ ಇಲ್ಲಿ ಕೂತ್ಕೊಳ್ಳೋ ಹಂಗೆ ಇದು ಮಾಡಿಕೊಂಡು ಕ್ರಾಸಾಗಿ ಕಟ್ ಮಾಡಬೇಕು. ಇಷ್ಟೇ ಇಷ್ಟು ನೋಡಿ, ಹೀಗೆ ಗೊತ್ತಾಯ್ತಾ? ಆವಾಗ ನೋಡಿ, ಇಲ್ಲಿ ಹಿಂಗೆ ಬಂದು ಹೀಗೆ ಬಂದಿರುತ್ತೆ. ಆವಾಗ ನಮಗೆ ಹೆಮ್ಮಿಂಗ್ ಮಾಡಲಿಕ್ಕೆ ಇದು ಸಿಗುತ್ತೆ. ನೀವು ನೇರ ಕಟ್ ಮಾಡಿದರೆ ಇಲ್ಲಿ ಸಿಗೋದೇ ಇಲ್ಲ. ಅಂದರೆ ಇಲ್ಲಿವರೆಗೂ ಏನು ಬರೋದಿಲ್ಲ, ಇಲ್ಲಿ 2 ಇಂಚ್ ಕೂಳೆ ಇರುತ್ತಲ್ಲ, ಆದರೆ ಇಲ್ಲಿ ಫಿನಿಷಿಂಗು ಬರೋದಿಲ್ಲ. ಅದಕ್ಕೆ ಈ ರೀತಿ ಮಾಡಬೇಕು. ನೋಡಿ, ಇದನ್ನು ಹಿಂಗೆ ಮಡಿಸಿದಾಗ ಇಲ್ಲಿ ಕ್ರಾಸ್ ಆಗಿ ಬರುತ್ತೆ. ಕ್ರಾಸಾಗಿ ಕಟ್ಟಿಂಗ್ ಮಾಡಬೇಕು. ಅದು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಇಲ್ಲಿಗೆ ಹಿಂಗೆ ಹಿಂಗೆ ಮಡಿಸಿಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಂಬಿಡಿ. ಆ ನಂತರ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಹೊಲಿಬೇಕಾದ್ರೂ ನೀಟಾಗುತ್ತೆ. ನೋಡಿ, ತೋಳಲ್ಲಿ ಹೆಮ್ಮಿಂಗ್ ಮಾಡೋ ಹಂಗೆ ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹೊಲಿಗೆ ಹಾಕಿ ತೋರಿಸಿದ್ದೀನಿ. ಇದನ್ನು ನಾವು ಕೈನಲ್ಲಿ ಹೆಮ್ಮಿಂಗ್ ಮಾಡಬೇಕು. ಹೆಮ್ಮಿಂಗು ಇನ್ನೊಂದು ದಿನ ತೋರಿಸ್ತೀನಿ ನಾನು. ನೋಡಿ, ಈ ರೀತಿ ಮಾಡ್ಕೋಬೇಕು. ಇದು ಹಿಂಗೆ ಸೇರಿಸ್ಬೇಕಾದ್ರೂ ಈ ರೀತಿ ಮಡಿಸ್ಕೊಂಡಿರುತ್ತೆ. ನಾವು ಹಿಂಗೆ ಹಿಡಿಬೇಕು, ಗೊತ್ತಾಯ್ತಾ? ಇದೇ ರೀತಿ ಆಮೇಲೆ ಹೆಮ್ಮಿಂಗ್ ಮಾಡ್ಕೋಬೇಕು ಹೊಲಿದಾದ್ಮೇಲೆ. ಇವಾಗ ಇದು ನೋಡಿ, ಕ್ರಾಸ್ ಆಗಿ ಬಂತು. ಇದು ಕ್ರಾಸು ಕಟ್ಟಿಂಗ್ ಮಾಡೋಣ. ಇವಾಗ ಕರೆಕ್ಟಾಗಿ ಬಂತು. ನೋಡಿ, ಇವಾಗ ನಾನು ತೋಳಿಗೆ ಸೆಂಟ್ರ್ ಪ್ಲೇಸಿಗೆ ಒಂದು ಕಚ್ ಹಾಕ್ಕೊಳ್ತೀನಿ. ಕಟ್ ಮಾಡಿದಾಗಲೇ ಹಾಕೋಬೇಕಾಗಿತ್ತು. ಇದಕ್ಕೆ ಬಿದ್ದಿರಲಿಲ್ಲ ನೋಡಿ, ಇದಕ್ಕೆ ಕಚ್ಚು ಬಿದ್ದಿದೆ. ಇವಾಗ ತೋಳು ಹಚ್ಚೋಣ, ಕರೆಕ್ಟಾಗಿದೆಯಾ ಇಲ್ವಾ ನೋಡ್ಕೋಬೇಕು. ನೋಡಿ, ಒಳಭಾಗಕ್ಕೆ ಹೆಮ್ಮಿಂಗ್ ಬರೋ ಹಂಗೆ ಹಚ್ಕೊಂಡಿದ್ದೀವಿ, ರೆಡಿಯಾಗಿದೆ. ಈಗ ಬಾಡಿ ತೆಕ್ಕೊಳ್ಳೋಣ. ಇದು ಹಿಂಭಾಗ, ಇದು ಮುಂಭಾಗ. ನೆಕ್ ಫಿನಿಷಿಂಗ್ ಆಗಿದೆ. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿನೂ ಹಚ್ಚಿದ್ದೀವಿ. ಈಗ ಹೆಮ್ಮಿಂಗ್ ಕೂಡ ಮಾಡಬೇಕು ನೆಕ್ಕಿಗೆ. ಈಗ ನೋಡಿ, ಇದರಲ್ಲಿ ಶೇಪು ಬರೋದು ಮುಂಭಾಗಕ್ಕೆ ಬರಬೇಕು. ಈ ರೀತಿ ಇಟ್ಕೋಬೇಕು ಉಲ್ಟಾ ಸೀದಾ ನೋಡಿಕೊಂಡು. ಇದು ಈ ಕಡೆ ಭಾಗಕ್ಕೆ ಬರುತ್ತೆ. ನೋಡಿ, ಇದು ಈ ಕಡೆ ಭಾಗಕ್ಕೆ ಬರುತ್ತೆ. ಶೇಪ್ ತೆಗೆದಿರೋದು ಈ ಕಡೆ ಇದೆ, ಇದು ಈ ಕಡೆ ಇದೆ. ಇವಾಗ ನೋಡಿ, ಈ ಕಚ್ಚು ಕರೆಕ್ಟಾಗಿ
ನಾವಿಲ್ಲಿ ನೋಡ್ಕೋಬೇಕು. ಹಿಂಭಾಗಕ್ಕೆ ಕೊಳೆ ಬರೋ ಹಾಗೆ ಕಂಕ ಇದು ಬುಜುದ್ದು ಮಾಡ್ಕೊಂಡಿದ್ದೀನಿ. ಈ ಗೆರೆ ಇದೆಯಲ್ಲ ಬುಜುದ್ ಗೆರೆ, ಅಲ್ಲಿ ಕರೆಕ್ಟಾಗಿ ಕಚ್ಚನ್ನು ಇಟ್ಕೊಂಡು ಫಸ್ಟು ಹಚ್ಚೋದಕ್ಕಿಂತ ಮುಂಚೆ ಒಂದು ಸಲ ಅಳತೆ ಮಾಡ್ಕೊಳ್ರಿ ನೀವು ಕಟ್ ಮಾಡಿರೋದು ಕರೆಕ್ಟಾಗಿ ಬಂದಿದೆಯೋ ಇಲ್ವೋ ಅಂತ. ನೋಡಿ ಕರೆಕ್ಟು ಇದೆ ಈ ಕಡೆದು, ಈ ಕಡೆದು ಕೂಡ ನೋಡ್ಕೋಬೇಕು. ಇದೆ ಮೇಯ್ನು ನಾವು ಇಟ್ಕೊಂಡಿದ್ದ ಅಳತೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದಕ್ಕೆ. ನೋಡಿ ಕ್ಲೋಸ್ ನೆಕ್ಕಿಗೆ ಅಥವಾ ಈ ಥರ ಬೋಟ್ ನೆಕ್ಕಿಗೆ ಎಲ್ಲ ಆರು ಇಳಿಸಿದ್ರೆ ಈ ತೋಳಲ್ಲಿ ಏಳು ಇಟ್ಕೋಬೇಕು. ಆ ಥರ ನಾನು ಹೇಳ್ಕೊಟ್ಟಿದ್ದೀನಲ್ಲ ಅದೇ ರೀತಿ ಮಾಡ್ಕೋಬೇಕು. ಓಪನ್ ನೆಕ್ಕಿಗೆ ಈ ಥರ ಮಾಡ್ಕೋಬಾರ್ದು, ಅದೇ ಬೇರೆ ಟೈಪ್ ಬರುತ್ತೆ. ಇದು ಕ್ಲೋಸ್ ನೆಕ್ಕಿಗೆ ಮಾತ್ರ, ಮತ್ತು ಇದನ್ನೇ ಎಲ್ಲ ನೆಕ್ಕಿಗೂ ಬಳಸ್ಕೋಬಾರ್ದು. ನೋಡಿ ಇದು ಈ ಕಡೆ ಕೂಳೆ ಇದೆ, ಕರೆಕ್ಟಾಗಿದೆ. ನೋಡಿ ಈಗ ಎರಡು ಕಡೆಗೂ ತೋಳು ಹಚ್ಚಿದ್ದೀನಿ. ಈಗ ನೋಡಿ ಎರಡೂ ಕಂಕುಳನ್ನು ಕೂಡಿಸ್ಬೇಕು, ಒಂದೇ ಸಮ ಬಂದಿದೆಯಾ ಇಲ್ವೋ ನೋಡ್ಕೋಬೇಕು. ಏಕೆಂದರೆ ನಾವು ಪರ್ಫೆಕ್ಟಾಗಿ ಬಂದಿರುತ್ತೆ, ಫಸ್ಟೇ ನಾವು ಇದನ್ನು ರೆಡಿ ಮಾಡ್ಕೊಂಡಿರ್ತೀವಲ್ಲ. ನೋಡಿ ಇದು ಕರೆಕ್ಟಾಗಿ ಬಂದಿದೆ, ಇಲ್ಲೂ ಕರೆಕ್ಟಾಗಿರಬೇಕು. ನೋಡಿ ಇಲ್ಲೂ ಕರೆಕ್ಟಾಗಿರಬೇಕು. ಇಲ್ಲಿ ಕೂಡ ನಾನು ಮಡಿಸಿ ಒಂದು ಸ್ವಲ್ಪ ಇಂಕ್ ಕ್ರಾಸ್ ಹೊಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲೂ ಕೂಡ ಕರೆಕ್ಟಾಗಿದೆ, ಇಲ್ಲೂ ಕರೆಕ್ಟಾಗಿರಬೇಕು, ಇಲ್ಲೂ ಕರೆಕ್ಟಾಗಿರಬೇಕು. ನೋಡಿ ಇಲ್ಲೂ ಕರೆಕ್ಟಾಗಿರಬೇಕು. ಈಗ ನೋಡಿ ತೋಳಿನ ಸುತ್ತಳತೆದು ಅಳತೆ ನೋಡಿಕೊಂಡು ಇಲ್ಲಿಗೆ ಉದ್ದಕ್ಕೆ ನೋಡಿ ಇದು ತೋಳಿನ ತುದಿ, ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ನೋಡಿ ಎಷ್ಟು ನೀಟಾಗಿ ಬಂದಿದೆ, ಒಂದು ಸ್ವಲ್ಪ ವ್ಯತ್ಯಾಸ ಬಂದಿಲ್ಲ, ಸಖತ್ತಾಗಿ ಬಂತು. ಈಗ ನಾವು ಎಕ್ಸ್ಟ್ರಾ ಎರಡು ಇಂಚ್ ಇಟ್ಕೊಂಡಿರ್ತೀವಿ ಕೂಳೆಗೆ, ಈಗ ಎರಡು ಇಂಚೇ ಹೊಲಿಗೆ ಹಾಕ್ಕೋಬೇಕು. ಇಲ್ಲಿಗೆ ಒಂದು ಮೂರು ಅಥವಾ ನಾಲ್ಕು, ಒಂದು ಇಷ್ಟಿಷ್ಟಗ್ಲ ಡಿಸ್ಟೆನ್ಸ್ ಬಿಟ್ಟು ಹೊಲಿಗೆ ಹಾಕ್ಕೊಂಡು ಒಂದು ನಾಲ್ಕು ಹೊಲಿಗೆ ಹಾಕ್ಕೊಂಡಿದ್ರೆ ಒಂದು ಸ್ವಲ್ಪ ಬೇಕು ಅಂದರೆ ನಾವು ಲೂಸು ಬೇಕು ಅಂದರೆ ಬಿಚ್ಕೋಬಹುದು. ಈಗ ಇಲ್ಲಿಗೆ ಉದ್ದಕ್ಕೆ ಹೊಲಿಗೆ ಹಾಕ್ತೀನಿ. ಪರ್ಫೆಕ್ಟಾಗಿ ಬಂದಿದೆ ನೋಡಿ ಅಳತೆ ಎಷ್ಟು ನೀಟಾಗಿ ಬಂತು. ನಾನು ಇದುವರೆಗೂ ಸಂಪೂರ್ಣ ಬ್ಲೌಸ್ ಹೊಲಿದಿರೋದನ್ನು ತುಂಬ ತೋರಿಸಿದ್ದೀನಿ, ಅದಕ್ಕೆ ಏನೇನು ಟ್ರಿಕ್ಸ್ ಮಾಡ್ಕೋಬೇಕು ಅನ್ನೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಅಳತೆ ಮಾಡಿಟ್ಕೊಂಡಿದ್ದೀನಿ, ಇಲ್ಲಿಂದ ಹಿಡಿಬೇಕು, ಇಲ್ಲೊಂದು ಗುಂಪಿನ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ, ಇಲ್ಲೂ ಗುಂಪಿನ ಹಾಕ್ಕೊಂಡಿದ್ದೀನಿ, ಗುರ್ತು ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಗುಂಪಿನ ಹಾಕ್ಕೊಂಡಿದ್ದೀನಿ, ಇಲ್ಲಿಗೆ ಗುರ್ತು ಹಾಕ್ಕೊಂಡಿದ್ದೀನಿ, ಕರೆಕ್ಟಾಗಿದೆ. ಈಗ ಮೂರು ಹೊಲಿಗೆ ಹಾಕಬೇಕು. ನೋಡಿ ಬ್ಯಾಕ್ ಸೈಡಲ್ಲೂ ಅಳತೆ ಬ್ಲೌಸಲ್ಲಿ ಹೇಗಿತ್ತೋ ಆ ಥರ ಇಷ್ಟು ಡಾಚಸ್ಸು ಹಿಡ್ದಿದ್ದೀನಿ, ಇದಕ್ಕೆ ಡಾಚ್ಸ್ ಅಂತ ಹೇಳ್ತೀವಿ, ಇಷ್ಟು ಹಿಡ್ದಿದ್ದೀನಿ. ಕೆಲವರು ಅರ್ಧರ್ಧನೇ ಹಿಡಿತಾರೆ, ಆವಾಗ ಇಲ್ಲಿ ವ್ಯತ್ಯಾಸ ಬಂದುಬಿಡುತ್ತೆ ಲೂಸು. ಆ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ಆಮೇಲೆ ಇದಕ್ಕೆ ಓಪನ್ ಹೈನೆಕ್ ಬ್ಲೌಸಿಗೆ ಮತ್ತು ಇದಕ್ಕೆ ಬೋಟ್ ನೆಕ್ಕಿಗೆ ಒಂದು ಸ್ವಲ್ಪ ಉದ್ದ ಹಿಡಿಬೋದು. ಇದನ್ನು ನೋಡಿ ಡಾಚನ್ನು ಒಂದು ಸ್ವಲ್ಪ ಉದ್ದ ಹಿಡಿಬೋದು, ಒಂದು ಸ್ವಲ್ಪ ಕೆಳಭಾಗಕ್ಕೆ ಹೋಗುತ್ತಲ್ಲ ಆದ್ದರಿಂದ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಿಡಿದ್ರು ನಡೆಯುತ್ತೆ, ಅರ್ಧ ಇಂಚ ಹಿಡಿದ್ರೆ ಸಾಕಾಗೋದಿಲ್ಲ. ಈ ರೀತಿ ಇದು ಮಾಡ್ಕೊಳ್ಳಿ. ಈಗ ನೋಡಿ ಇಲ್ಲಿಗೆ ಮೂರು ಹೊಲಿಗೆ ಹಾಕ್ತೀನಿ.
ನೋಡಿ ಇಲ್ಲೂ ಮೂರು ಹೊಲಿಗೆ ಹಾಕಿದ್ದೀನಿ ಇಲ್ಲೂ ಮೂರು ಹೊಲಿಗೆ ಹಾಕಿದ್ದೀನಿ ಇಲ್ಲೂ ಕೂಡ ಕರೆಕ್ಟ್ ಆಗಿ ಹಿಡಿದಿದ್ದೀನಿ ಈಗ ನಾವು ಅಳತೆ ಬ್ಲೌಸ್ ಗೆ ಇದು ಕರೆಕ್ಟ್ ಆಗಿ ಹೊಂದುತ್ತೋ ಇಲ್ವೋ ಅಂತ ನೋಡೋಣ ನೋಡಿ ಇದೇ ನಾನು ಅಳತೆ ಬ್ಲೌಸ್ ತಕೊಂಡಿದ್ದು ನೋಡಿ ಇದು ಡಬಲ್ ಪಟ್ಟಿ ಕಡೆಯಿಂದ ಹಿಡಿತಾ ಇದೀನಿ ನೋಡಿ ಇದು ಪರ್ಫೆಕ್ಟ್ ಆಗಿ ಇದೆ ಇದು ಕಾಟನ್ ಅಲ್ಲಿ ಇರೋದ್ರಿಂದ 1 1/2 ಇಂಚ್ ಜಾಸ್ತಿ ಆದ್ರೆ ಒಂದಿಷ್ಟಾದರೂ ಜಾಸ್ತಿ ಇಟ್ಟಿರಬೇಕು ನೋಡೋಣ ಪರ್ಫೆಕ್ಟ್ ಅಳತೆ ಇದೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಕರೆಕ್ಟ್ ಆಗಿದ್ಯಾ ನೋಡಿ ಬ್ಯಾಕ್ ಅಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಇದು ಒಂದು ಸ್ವಲ್ಪ ಒಂದು ಅರ್ಧ ಇಂಚ್ ಜಾಸ್ತಿ ಇದೆ ಈ ಕಡೆ ಪಟ್ಟಿ ನೋಡೋಣ ಮುಂಭಾಗದ ಪಟ್ಟಿ ನೋಡಿ ಇದು ಕೂಡ ಕರೆಕ್ಟ್ ಆಗಿದೆ ಇಲ್ಲಿ ಮಾತ್ರ ಒಂದು ಸ್ವಲ್ಪ ಒಂದು 1/2 ಇಂಚ್ ಇಷ್ಟು ಒಂದು ಅರ್ಧ ಇಂಚ್ ಜಾಸ್ತಿ ಇದೆ ಇದು ಕಾಟನ್ ಬಟ್ಟೆ ಅಲ್ಲ ಶಿಂಕ್ ಆದ್ರೆ ಕರೆಕ್ಟ್ ಆಗುತ್ತೆ ನೋಡಿ ಹಿಂಗೇ ಟೋಟಲಿ ಹಿಂಗೇ ಹಿಡಿದಾಗ ಈ ಕಡೆ ಒಂದಿಷ್ಟು ನೋಡಿ ಒಂದು ಅರ್ಧ 1/4 ಇಂಚ್ ಅಷ್ಟು ಜಾಸ್ತಿ ಉಳ್ಕೊಳ್ಳುತ್ತೆ ಇದು ಕಾಟನ್ ಆಗಿರೋದ್ರಿಂದ ಇದು ಪರ್ಫೆಕ್ಟ್ ಆಗುತ್ತೆ ಇನ್ನ ನಾವು ಇದೇ ತರ ಬಟ್ಟೆ ಹೊಲಿಯೋದಾದ್ರೆ ಉಳಿಸಬಾರದು ಅಷ್ಟನ್ನ ಕಾಟನ್ ಆಗಿರೋದ್ರಿಂದ ಉಳಿಸಿರೋದ್ರು ಪರವಾಗಿಲ್ಲ ನೋಡಿ ಇದು ನಾನು ಕಟ್ಟಿಂಗ್ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಈಗ ಸ್ಟಿಚಿಂಗ್ ಇದನ್ನ ಹೇಳಿದಿನಿ ಮೈನ್ ಮೈನ್ ಪಾಯಿಂಟ್ಸ್ ಮತ್ತೆ ಟ್ರಿಕ್ಸ್ ಏನೇನು ಟ್ರಿಕ್ಸ್ ಉಪಯೋಗಿಸಬೇಕು ಹೊಲಿಬೇಕಾದ್ರೆ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನ ಎಲ್ಲ ತೋರಿಸಿದಿನಿ ನಾನು ಸಂಪೂರ್ಣ ಬ್ಲೌಸ್ ಹೊಲಿಯೋ ವಿಡಿಯೋ ಕೂಡ ಹಾಕಿದಿನಿ ಹೊಲಿಯೋದಕ್ಕೆ ನಿಮಗೆ ಕಲಿಸಿದಿನಲ್ಲ ಆದ್ರಿಂದ ಬರುತ್ತೆ ನೋಡಿ ಇವಾಗ 3/4 ಸ್ಲೀವ್ ಮತ್ತೆ ಬೋಟ್ ನೆಕ್ ಇದನ್ನ ನಾನು ಹೆಮ್ಮಿಂಗ್ ಮಾಡಬೇಕು ಎಷ್ಟು ಪರ್ಫೆಕ್ಟ್ ಆಗಿ ಬಂತು ಗೊತ್ತಾ ಬ್ಲೌಸ್ ಸಕ್ಕತ್ತಾಗಿ ಬಂತು